ಎಲ್ಲ ಒಂದು ವಿದ್ಯಾರ್ಥಿಗಳು ನಮಗೆ ಕೇಳ್ತಿರು ಬಿ ಎಂ ಟಿ ಸಿ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆಯಾ ಅಂದರೆ ಬಸ್ ಪಾಸ್ಗೆ ಲಾಸ್ಟ್ ಡೇಟ್ ಯಾವಾಗ, ಇವಾಗ ಅಪ್ಲೈ ಮಾಡೋವಂಥ ದಿನಾಂಕ ಏನಿತ್ತಲ್ಲ ಸೊ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತೆ ಅಲ್ಲದೆ ನಾವು ಉಚಿತವಾಗಿ ಫೀಸ್ ರೆಸಿಪ್ಟ್ನ ತೋರಿಸ್ಕೊಂಡು ಓಡಾಡ್ತಿದ್ದೀವಿ, ಇದನ್ನು 15ನೇ ತಾರೀಕು ಲಾಸ್ಟ್ ಡೇಟ್ ಆಗಿತ್ತು, ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾಕೆ, ಇದ್ರ ಬಗ್ಗೆ ಮಾಹಿತಿನ ಕೊಡಿ ಅಂತ ಕೇಳ್ತಾಯಿದ್ರು. ಸೊ ಈಗ ಒಂದು ಅಪ್ಡೇಟ್ ನಮ್ಮ ಹತ್ತಿರ ಅಂಥದ್ದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಿ ಎಂ ಟಿ ಸಿ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಸೊ ಅಪ್ಡೇಟ್ ಏನಂತ ಹೇಳ್ತೀನಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಹೆಚ್ಚಿನ ಒಂದು ವೀಡಿಯೋ ನೀವು ನೋಡ್ಬೋದು. ಮತ್ತೆ ಏನಾದರೂ ಡೌಟ್ ಇರೋ ಇನ್ಸ್ಟಾಗ್ರಾಮ್ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ವಿದ್ಯಾರ್ಥಿಗಳು ಅಲ್ಲಿ ಬಂದು ತಮ್ಮ ಒಂದು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾ. ಈಗ ಒಂದು ವೀಡಿಯೋ ನಾನು ವೀಡಿಯೋ ನೋಡ್ತಿರೋ ವಿದ್ಯಾರ್ಥಿಗಳು ವೀಡಿಯೋ ಇಷ್ಟ ಆಗ್ತಿರೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಬಗ್ಗೆ ಬರೋಣ. ಸೊ ಈ ವಿದ್ಯಾರ್ಥಿಗಳಲ್ಲಿ ಬಿ ಎಂ ಟಿ ಸರ್ ಒಂದು ಸರ್ಕ್ಯುಲರ್ ಬಿಟ್ಟಿರೋ ಅಂಥದ್ದು December 15ನೇ ತಾರೀಕು ಒಂದು ಸರ್ಕ್ಯುಲರ್ನ ಕೊಟ್ಟಿದ್ದಾರೆ ಅವರು. ಪತ್ರಿಕಾ ಪ್ರಕಟಣೆ ಅಂತ ಕೊಟ್ಟಿರೋ ಇಲ್ಲಿ ವಿಷಯ ಬಂದು ವಿದ್ಯಾರ್ಥಿಗಳು ಸಂಸ್ಥೆಯ ಸೇವೆಗಳಲ್ಲಿ ಪ್ರಯಾಣಿಸಲು ಅವಕಾಶ ಕಲ್ಪಿಸುವ ಬಗ್ಗೆ ಅಂತಿದೆ. ಸೊ ಇಲ್ಲಿ ಮುಖ್ಯವಾಗಿರುವಂಥ ವಿಷಯ ನಾನು ಹೇಳ್ಬಿಡ್ತೀನಿ ವಿದ್ಯಾರ್ಥಿಗಳಿಗೆ. November 14ನೇ ತಾರೀಕಿನಿಂದ ವಿದ್ಯಾರ್ಥಿಗಳಿಗೆ 2021ರಿಂದ ವಿದ್ಯಾರ್ಥಿ ಪಾಸ್ಗಳನ್ನು ಅವರು ವಿತರಣೆಯನ್ನು ಮಾಡ್ತಿರುವಂಥದ್ದು. ಇದುವರೆಗೂ ವಿದ್ಯಾರ್ಥಿಗಳಿಗೆ 80,000 ಪಾಸ್ಗಳನ್ನು ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅವರು. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಯಾವೊಂದು ಡೇಟ್ ವಿದ್ಯಾರ್ಥಿಗಳಿಗೆ ಯಾವೊಂದು ಡೇಟ್ ಅಂತ ಹೇಳಿದರೆ ವಿದ್ಯಾರ್ಥಿ ವರ್ಗ ಅಂತ ಕೊಟ್ಟಿರುವಂಥದ್ದು. ಇಲ್ಲಿ 1ರಿಂದ 10ನೇ ತರಗತಿ PUC ಅಂದರೆ 11ನೇ ಕ್ಲಾಸು ITI ಡಿಪ್ಲೊಮಾ ವೃತ್ತಿಪರ ಪದವಿ ಸ್ನಾತಕೋತ್ತರ ತಾಂತ್ರಿಕ ಮತ್ತು ವೈದ್ಯಕೀಯ ಸಂಜಯ್ ಕಾಲೇಜು ಹಾಗೂ PhDನ ಓದ್ತಿರುವಂಥ ವಿದ್ಯಾರ್ಥಿಗಳ ಈ ಒಂದು ಸಮಯದ ಅಂದರೆ ಈ ಒಂದು ವಿದ್ಯಾರ್ಥಿಗಳು ಎಕ್ಸ್ಟೆಂಡ್ ಆಗಿರುವಂಥದ್ದು. ಪ್ರಯಾಣದ ಸೌಲಭ್ಯ ಅಂತ ಕೊಟ್ಟಿದ್ದಾರೆ. ಇನ್ನು ವಾಸಸ್ಥಳದಿಂದ ಶಾಲಾ ಕಾಲೇಜಿನವರೆಗೆ 2021-22ನೇ ಸಾಲಿನಲ್ಲಿ ಯಾವೊಂದು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿರುತ್ತಲ್ಲ, ಒಂದು ಅಪ್ಲಿಕೇಶನ್ ಏನು ರೆಸಿಪ್ಟ್ ಕೊಟ್ಟಿರ್ತಾರಲ್ಲ ಅಡ್ಮಿಷನ್ ಆಗಿರೋದು ಶುಲ್ಕ ರಸೀದಿ ಅದು, ಅಥವಾ ಶಾಲಾ ಕಾಲೇಜಿನ ಗುರುತಿನ ಚೀಟಿ ಐಡಿ ಕಾರ್ಡು ಎರಡನ್ನೂ ಕೇಳ್ತಾರೆ ಕೆಲವೊಂದು ಟೈಮು ಐಡಿ ಕಾರ್ಡು ರೆಸಿಪ್ಟ್ನ. ಸೊ ಅದು ಮತ್ತು December 31ನೇ ತಾರೀಕಿನ ತನಕ ಮಾತ್ರ ಪ್ರಯಾಣಿಸಲು ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳು ಇದನ್ನು ತೋರಿಸ್ಬಿಟ್ಟು ಶಾಲಾ ಕಾಲೇಜಿನ ಏನು ಗುರುತಿನ ಚೀಟಿ ಮತ್ತು ಶುಲ್ಕ ರಸೀದಿ ಇರ್ತಲ್ಲ ಫೀಸ್ ರಸೀದಿ ಅದನ್ನು ತೋರಿಸ್ಬಿಟ್ಟು December 31ನೇ ತಾರೀಕು ತನಕ ಹೊರಡ್ಬೋದು. ಮತ್ತು ವಿದ್ಯಾರ್ಥಿಗಳು ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿದರೆ ಇಲ್ಲಿ ಅವ್ರು ಕೊಟ್ಟಿದ್ದಾರೆ December 31, 2021ರೊಳಗಾಗಿ ವಿದ್ಯಾರ್ಥಿಗಳು ಪಾಸ್ಗಳನ್ನು ಪಡೆದುಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಸಂಸ್ಥೆಯು ಕೋರುತ್ತದೆ ಅಂತಿದೆ. ಸೊ ಇದೇ ಲಾಸ್ಟ್ ಡೇಟ್ ಈ ಒಂದು ಸರ್ಕ್ಯುಲರ್ನ ಪ್ರಕಾರ December 31ರೊಳಗಡೆ ವಿದ್ಯಾರ್ಥಿಗಳು ಇನ್ನು ಪಾಸ್ನ ತಗೋಬೇಕು ಅಂತ ಹೇಳಿದ್ದಾರೆ. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೇನೆ, ವಿದ್ಯಾರ್ಥಿಗಳು ಬಂದು ನೋಡ್ಬೋದು ಅಂತ ಹೇಳ್ತಾರೆ. ವಿಡಿಯೋ